ಹೌದು, ದೆಹಲಿಗೆ ಹೋಗಿದ್ದೆ ನಾನು. ಕರ್ನಾಟಕ ರಾಜ್ಯದಲ್ಲಿರುವಂತಹ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ನಮ್ಮ ಕೇಂದ್ರದ ಗೃಹಮಂತ್ರಿಗಳಾದ ಮಾನ್ಯ ಅಮಿತ್ ಶಾ ಅವರಿಗೂ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದ ಮಾನ್ಯ ಅರುಣ್ ಸಿಂಗ್ ಅವರಿಗೂ ಕೂಡ ನಾನು ಎಲ್ಲ ಪ್ರಸ್ತಾಪ ಮಾಡಿ ಹೇಳಿಬಿಟ್ಟು ಬಂದಿದ್ದೇನೆ. ಅದೇ ರೀತಿ ರಾಜ್ಯದಲ್ಲಿರುವಂತಹ ಸಣ್ಣ ಸಣ್ಣ ಗೊಂದಲಗಳು ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಮಾತ್ರ ಇದು ಕೆಳಗಡೆ ಏನಿಲ್ಲ ಇಲ್ಲ ಅದು. ಅದು ಕೆಳಗಡೆ ಮೊನ್ನೆ ಅಸೆಂಬ್ಲಿ ಚುನಾವಣಾ ಸಂದರ್ಭದಲ್ಲಿ ಯಾರು ಕೆಲವರು ಟಿಕೆಟ್ ಸಿಕ್ಕಿಲ್ಲ, ಸಿಗದೇ ಇದ್ದವರು ಸಿಕ್ಕವರು ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಏನಂತ ಮಾತು ಕೆಲವರು ಹೇಳ್ತಾ ಇದ್ದಾರೆ. ಆ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಬೇಕು ಅನ್ನೋದು ಒಂದು. ಎರಡನೇದು ಮೇಲ್ಮಟ್ಟದಲ್ಲಿ ಯತ್ನಾಳದಿರ್ಬೋದು, ಸೋಮಣ್ಣಂದಿರ್ಬೋದು, ಇಂಥವ್ರದ್ದು ಕೂಡ ಕರೆದು ಸರಿ ಮಾಡಬೇಕು ಅನ್ನೋಂಥ ಪ್ರಾರ್ಥನೆ ಕೂಡ ಅವ್ರಿಗೆ ನಾನು ಮಾಡ್ಕೊಂಬಂದಿದ್ದೀನಿ. ಮತ್ತು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದಾಗ ಅವತ್ತಿಂದನೂ ಹೇಳ್ಕೊಂಬಂದಿದ್ದೀನಿ. ನಾನು ಪಕ್ಷದ ಸಂಘಟನೆ ಕಾರ್ಯಕ್ರಮಗಳು ಪಕ್ಷದ ಸಂಘಟನೆ ನಾನು ಮಾಡ್ತೀನಿ, ನನಗದೊಂದು ಅವಕಾಶ ಮಾಡಿಕೊಡಿ ಅಂತ. ಇನ್ನೂ ನನಗೆ ಯಾವುದೋ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿಲ್ಲ, ಪಕ್ಷದ ಜವಾಬ್ದಾರಿ ಕೊಡಿ ಅನ್ನೋದನ್ನು ಮಾತನ್ನು ಕೂಡ ನಾನು ಅವರಿಗೆ ಮನವಿ ಮಾಡಿದ್ದೀನಿ. ಮತ್ತು ಕಾಂತೇಶ್ ಅವ್ರಿಗೂ ಕೂಡ ನನಗೆ ಆಗ ಎಮ್ ಎಲ್ ಎ ಸ್ಥಾನ ಕಂಟೆಸ್ಟ್ ಮಾಡೋಕೆ ಅವಕಾಶ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ನನ್ನ ಮಗನಿಗೆ ಮಾಡ್ತಿರೋ ಏನು ಅಂತ ಕೇಳಿದಾಗ ನಿಮ್ಮ ಸೊಸೆಗೆ ಮಾಡ್ತೀವಿ ಅಂತ ನಮ್ಮ ಅಮಿತ್ ಶಾ ಅವರು ಹೇಳಿದರು. ನಾನು ಮನೆ ಹೆಣ್ಮಕ್ಳ ರಾಜಕಾರಣ ಕಳಿಸಲ್ಲ ಅಂತ ಹೇಳಿದಾಗ ನಾನು ಇಲ್ಲಿ ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಅಂತ ಹೇಳಿದರು. ಇದನ್ನು ನಾನು ಈ ರೀತಿ ಎಲ್ಲ ಹೇಳಿದ್ರು. ಈಗ ಅವನಿಗೂ ಅವಕಾಶ ಇದೆ, ಅವನು ಓಡಾಡ್ತಾ ಇದ್ದಾನೆ. ಕೆಲವು ಹಿರಿಯರು ಅವನಿಗೆ ಹಾವೇರಿಯಲ್ಲಿ ಓಡಾಡೋಕ್ಕೆ ಓಡಾಡುವಂತನೂ ಹೇಳಿದ್ದಾರೆ. ದಯವಿಟ್ಟು ಅವನಿಗೆ ಹಾವೇರಿಯಿಂದ ಅವಕಾಶ ಮಾಡಿಕೊಟ್ರೆ ನಾವೆಲ್ಲ ಸೇರಿ ಗೆಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದೀನಿ. ಅವನಿಗೆ ಅಕಸ್ಮಾತ್ ಕೊಡೋಕ್ಕಾಗಲಿಲ್ಲ ಅಂದರೆ ಯಾರಿಗೆ ಕೊಟ್ಟರು ಅವ್ರು ಗೆಲ್ಲಿಸ್ತೀವಿ ಆ ಮಾತು ಹೇಳಿಬಂದಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.